ನಮಸ್ಕಾರ ಸ್ನೇಹಿತರೆ. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭರವಸೆಗಳನ್ನು ನೀಡುತ್ತಲೇ ಅಬ್ಬರಿಸುವಂತಹ ಕಲೆಯನ್ನು ಚೆನ್ನಾಗಿ ಕರಗತ ಮಾಡಿಕೊಂಡಿದೆ. ಹಾಗಾಗಿಯೇ ಏನೂ ಕೆಲಸ ಮಾಡದೇ ಇದ್ದರೂ ಜನ ಮೋದಿ ಮೋದಿ ಅಂತ ಬೊಬ್ಬೆ ಹಾಕ್ತಾರೆ. ಮೋದಿ ನೇತೃತ್ವದ BJP ನೀಡಿದಂತಹ ಅಬ್ಬರದ ಭರವಸೆಗಳಲ್ಲಿ ಈ ಸ್ಮಾರ್ಟ್ ಸಿಟಿ ಯೋಜನೆಯು ಕೂಡ ಒಂದು. ಸ್ಮಾರ್ಟ್ ಸಿಟಿ ಕನ್ಸೆಪ್ಟ್ इस काम के लिए इतने पैसे दिए जाएंगे वो नहीं है. ये अपने आप में एक बहुत बड़ा जन आंदोलन है. ये बीते हुई कल के अनुभव के आधार पर उज्जवल भविष्य की नींव रखने का एक सार्थक प्रयास है. 2023 ಡಿಸೆಂಬರ್ ವೇಳೆಗೆ 100 ನಗರಗಳನ್ನು ಸ್ಮಾರ್ಟ್ ಸಿಟಿಗಳನ್ನಾಗಿ ಮಾಡ್ತೀವಿ ಅಂತ ಮೋದಿಯವರು 2015 ಅಬ್ಬರಿಸಿ ಘೋಷಣೆಯನ್ನ ಮಾಡಿದ್ರು. ಸ್ಮಾರ್ಟ್ ಸಿಟಿ ಯೋಜನೆ ಘೋಷಣೆ ಆದಾಗ BJP ನಾಯಕರು ಮತ್ತು ಬೆಂಬಲಿಗರು ಅಬ್ಬರದ ಪ್ರಚಾರವನ್ನು ನೀಡಿದರು. ಅಷ್ಟೇ ಅಲ್ಲ, ಮಾಧ್ಯಮಗಳು ಕೂಡ ಭಾರೀ ಪ್ರಚಾರ ಕೊಟ್ಟು ಕೊಂಡಾಡಿದವು. ಆದರೆ ಯೋಜನೆ ಘೋಷಣೆಯಾಗಿ ಬರೋಬ್ಬರಿ 9 ವರ್ಷಗಳು ಕಳೆದೋಗಿದ್ದಾವೆ. ಕೇಂದ್ರ ಸರ್ಕಾರ ಹಾಕಿಕೊಂಡಿದ್ದಂತಹ ಗಡುವು ಕೂಡ ಮುಗಿದೋಗಿದೆ. ಆದರೆ ಸ್ಮಾರ್ಟ್ ಸಿಟಿಗಳು ಎಲ್ಲಿವೆ? ಈ 9 ವರ್ಷಗಳಲ್ಲಿ 22,814 ಕೋಟಿ ರೂ ಮೌಲ್ಯದ ಈ ಸ್ಮಾರ್ಟ್ ಸಿಟಿ ಯೋಜನೆ ತೆವಳೋದಿರಲಿ ತೆವಳಲಿಕ್ಕೆ ಆರಂಭಿಸಿದಂತೆಯೂ ಕೂಡ ಕಾಣ್ತಾ ಇಲ್ಲ. ಕಳೆದ ತಿಂಗಳು ಅಂದರೆ ಫೆಬ್ರವರಿಯಲ್ಲಿ ನಡೆದಂತಹ ಸಂಸತ್ ಅಧಿವೇಶನದಲ್ಲಿ ಸ್ಮಾರ್ಟ್ ಸಿಟಿ ಬಗ್ಗೆ ವರದಿ ಮಂಡಿಸಿದಂತಹ ನಗರಾಭಿವೃದ್ಧಿ ಸಚಿವಾಲಯ ಉದ್ದೇಶಿತ ನಗರಗಳ ಜನರಿಗೆ ಪುನರ್ವಸತಿ ಒದಗಿಸುವುದು ಮತ್ತು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿನ ಕಾನೂನಾತ್ಮಕ ಸಮಸ್ಯೆಯಿಂದಾಗಿ ಯೋಜನೆ ವಿಳಂಬವಾಗಿದೆ ಅಂತ ಹೇಳ್ಕೊಂಡಿದ್ರು. ಮಾತ್ರ ಅಲ್ಲದೆ ವಿಳಂಬಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆಯ CEOಗಳ ವರ್ಗಾವಣೆ ಕೂಡ ಪ್ರಮುಖ ಕಾರಣ ಅಂತ ಸಚಿವಾಲಯ ಉಲ್ಲೇಖಿಸಿತ್ತು. ವಿಳಂಬ ವೈಫಲ್ಯವನ್ನು ಸಮರ್ಥಿಸಿಕೊಂಡಿರುವಂತಹ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆಗೆ ಅಧಿಕೃತವಾಗಿ ವ್ಯಾಖ್ಯಾನವಿಲ್ಲ, ಅದು ಭಿನ್ನ ಸ್ವರೂಪದಲ್ಲಿದೆ. ನಗರದಿಂದ ನಗರಕ್ಕೆ ದೇಶದಿಂದ ದೇಶಕ್ಕೆ ಬೇರೆಯದ್ದೇ ರೀತಿಯ ಸ್ವರೂಪದಲ್ಲಿರ್ತದೆ. ಅದು ಅಭಿವೃದ್ಧಿಯ ಮಟ್ಟ, ಬದಲಾವಣೆ, ಸುಧಾರಣೆಯ ಇಚ್ಛೆ ಹಾಗೂ ನಗರದ ನಿವಾಸಿಗಳ ಆಕಾಂಕ್ಷೆಯ ಮೇಲೆ ಅವಲಂಬಿತವಾಗಿರ್ತದೆ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಂಡಿದೆ. ಸದ್ಯಕ್ಕೆ ನಗರಗಳಲ್ಲಿ ಪ್ರಮುಖ ಮೂಲಸೌಕರ್ಯಗಳನ್ನು ಒದಗಿಸೋದು, ನಾಗರಿಕರಿಗೆ ಗುಣಮಟ್ಟದ ಜೀವನವನ್ನು ನೀಡೋದು, ಸ್ವಚ್ಛ ಮತ್ತು ಉತ್ತಮ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸೋದು ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಸರ್ಕಾರ ವಾದಿಸ್ತಾ ಇದೆ. ಇದೇ ಮಾನದಂಡದ ಮೇಲೆ ನೋಡಿದರೂ ಕೂಡ ದೇಶದಲ್ಲಿ ಸ್ಮಾರ್ಟ್ ಸಿಟಿಗಳು ಕಾಣ್ತಾ ಇಲ್ಲ. ಅಂದ ಹಾಗೆ ಕೆಲ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸುವುದೇ ಸ್ಮಾರ್ಟ್ ಸಿಟಿ ಯೋಜನೆಯ ಉದ್ದೇಶವಾಗಿತ್ತ ಅಂತ ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಅಸಲಿಯತ್ತು ಬೇರೆಯೇ ಇದೆ. ಮೊದಲಿಗೆ ಸ್ಮಾರ್ಟ್ ಸಿಟಿ ಯೋಜನೆ ಅಂದ್ರೇನು ಅಂತ ನೋಡೋದಾದರೆ, 2015 ಸ್ಮಾರ್ಟ್ ಸಿಟಿ ಯೋಜನೆ ಘೋಷಿಸಿದ್ದಂತಹ ಪ್ರಧಾನಿ ಮೋದಿಯವರು ಆ ನಗರಗಳಿಗೆ ಬರೋಬ್ಬರಿ 400 ರೀತಿಯ ಯೋಜನೆಗಳನ್ನು ಒದಗಿಸುವುದಾಗಿ ಘೋಷಣೆ ಮಾಡಿದರು. ಅವರು ಘೋಷಿಸಿದ್ದಂತಹ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿಗಳಲ್ಲಿ ಸಂಪನ್ಮೂಲವನ್ನು ತಟಸ್ಥವಾಗಿರಬೇಕು ಅಥವಾ ಧನಾತ್ಮಕವಾಗಿರಬೇಕು, ನಗರವು ಪ್ರಕೃತಿಯಿಂದ ಎಷ್ಟು ಸಂಪತ್ತನ್ನು ತೆಗೆದುಕೊಳ್ತದೋ ಅದಕ್ಕಿಂತ ಹೆಚ್ಚಿನಷ್ಟನ್ನು ಮರಳಿ ಕೊಡಬೇಕು, ಉದಾಹರಣೆಗೆ ಮರ ಕಡಿದ್ರೆ ಹೆಚ್ಚು ಸಸಿಗಳನ್ನು ನೆಡಬೇಕು, ಈ ರೀತಿಯಲ್ಲಿ ವಿದ್ಯುತ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನವೀಕರಿಸಬೇಕು, ಸೌರ ಬಳಕೆಯನ್ನು ಹೆಚ್ಚಿಸಬೇಕು, ಜಲಸಂಪನ್ಮೂಲಗಳನ್ನು ಪೋಷಿಸಬೇಕು, ವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿ ಮಾಡಬೇಕು, ನಗರಗಳಲ್ಲಿ ತಂತ್ರಜ್ಞಾನ ಬಳಕೆಯನ್ನು ಹೆಚ್ಚಿಸಬೇಕು, ರಸ್ತೆಗಳು ಒಳಚರಂಡಿ ವ್ಯವಸ್ಥೆಯನ್ನು ಸದೃಢವಾಗಿಸಬೇಕು, ಸ್ಮಾರ್ಟ್ ಸಿಟಿಯು ಖಾಸಗಿ ಜಾಗಗಳಿಗಿಂತ ಸಾರ್ವಜನಿಕ ಸ್ಥಳಗಳಿಗೆ ಆದ್ಯತೆಯನ್ನು ನೀಡಬೇಕು, ವೈಯಕ್ತಿಕ ಕಾರುಗಳಿಗಿಂತ ಸಾರ್ವಜನಿಕ ಸಾರಿಗೆಗಳು ಪ್ರಯಾಣದ ಆದ್ಯತೆಗಳಾಗಬೇಕು, ಸಾರ್ವಜನಿಕ ಗ್ರಂಥಾಲಯಗಳು ಮತ್ತು ಸಾರ್ವಜನಿಕ ಈಜುಕೊಳಗಳಿರಬೇಕು ಅಂತ ಮೋದಿಯವರು ಹೇಳಿದರು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿನ ನಿವಾಸಿಗಳು ನಗರದ ಪ್ರಸ್ತುತ ಮತ್ತು ಭವಿಷ್ಯದ ಹಾದಿಯ ಬಗ್ಗೆ ಗ್ರಹಿಸಲಿಕ್ಕೆ ಸಾಧ್ಯ ಆಗಬೇಕು, ಇಲ್ಲದಿದ್ದರೆ ಆ ನಗರವು ಸ್ಮಾರ್ಟ್ ಸಿಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬಂತಹ ಅಂಶಗಳು ಸೇರಿದಂತೆ ಹಲವಾರು ಗುರಿಗಳನ್ನು ಈ ಯೋಜನೆಯ ಭಾಗವಾಗಿ ಹಾಕೊಳ್ಳಲಾಗಿತ್ತು. ಆದರೆ ನಿಜಕ್ಕೂ ಕೂಡ ಇದೆಲ್ಲವೂ ಸಾಧ್ಯವಾಗಿದೆಯಾ ಅಂತ ನೋಡೋದಾದರೆ, ಸ್ಮಾರ್ಟ್ ಸಿಟಿ ಯೋಜನೆಗಾಗಿ ಗುರುತಿಸಲಾಗಿದ್ದಂತಹ ಆಗ್ರಾ, ವಾರಣಾಸಿ, ಪುಣೆ, ಅಹಮದಾಬಾದ್, ಭುವನೇಶ್ವರ, ಕೊಯಮತ್ತೂರು, ಇಂದೋರ್, ಜೈಪುರ್, ಚೆನ್ನೈ, ಕೊಚ್ಚಿ, ಭೋಪಾಲ್, ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಹೈದರಾಬಾದ್ ಸೇರಿದಂತೆ 100 ನಗರಗಳು ಈ ಎಲ್ಲ ಮಾನದಂಡಗಳನ್ನು ಪೂರೈಸಿವೆಯಾ ಅಂತ ನೋಡೋದಾದರೆ ಅದು ಖಂಡಿತ ಇಲ್ಲ. ಹೀಗಾಗಿಯೇ ಈಗ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆಯ ವ್ಯಾಖ್ಯಾನವನ್ನೇ ಬದಲಿಸಲಿಕ್ಕೆ ಹೊರಟಿದೆ. ಕೆಲ ಮೂಲಸೌಕರ್ಯಗಳೇ ಸ್ಮಾರ್ಟ್ ಸಿಟಿಯ ಉದ್ದೇಶ ಅಂತ ಹೇಳ್ಕೊತಾ ಇದೆ. ಅಂದ ಹಾಗೆ ಕಳೆದ ವರ್ಷ ವಾರಣಾಸಿಗೆ ಬೆಸ್ಟ್ ಸ್ಮಾರ್ಟ್ ಸಿಟಿ ಅವಾರ್ಡನ್ನು ಘೋಷಿಸಲಾಯಿತು. ವಾರಣಾಸಿ ಮೂಲಕವೇ ಹರಿಯುತ್ತಿರುವಂತಹ ಗಂಗಾ ನದಿಯನ್ನು ನೋಡಿದರೆ ಆ ನಗರ ಯಾವ ಮಟ್ಟಕ್ಕೆ ಸ್ಮಾರ್ಟ್ ಆಗಿದೆ ಅಂತ ನಮ್ಮ ಅರಿವಿಗೆ ಬರ್ತದೆ. ಇನ್ನು ಸ್ಮಾರ್ಟ್ ಸಿಟಿಗೆ ಆಯ್ಕೆಯಾಗಿದ್ದಂತಹ ನಮ್ಮ ಬೆಂಗಳೂರಿನ ವಿಚಾರವನ್ನು ನೋಡೋಣ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕರ್ನಾಟಕದ 7 ನಗರಗಳನ್ನು ಆಯ್ಕೆ ಮಾಡಲಾಗಿತ್ತು. ಅವುಗಳಲ್ಲಿ ಬೆಳಗಾವಿ, ದಾವಣಗೆರೆ, ಹುಬ್ಳಿ ಧಾರವಾಡ, ಮಂಗಳೂರು, ಶಿವಮೊಗ್ಗ, ತುಮಕೂರು ಹಾಗೂ ಬೆಂಗಳೂರನ್ನು ಆಯ್ಕೆ ಮಾಡಲಾಗಿತ್ತು.
ರಾಜ್ಯ ರಾಜಧಾನಿ ಬೆಂಗಳೂರು ಕೂಡ ಈ ಪಟ್ಟಿಯಲ್ಲಿದ್ದದ್ದು ಹಲವರಿಗೆ ಆಶ್ಚರ್ಯವನ್ನುಂಟು ಮಾಡಿದ್ರೆ ಇನ್ನೂ ಹಲವರಿಗೆ ಹೆಮ್ಮೆಯ ವಿಚಾರ ಆಗಿತ್ತು. 456 ಕೋಟಿ ರು ವೆಚ್ಚದಲ್ಲಿ 2023 ಅಂತ್ಯದ ವೇಳೆಗೆ ಬೆಂಗಳೂರನ್ನು ಸ್ಮಾರ್ಟ್ ಸಿಟಿ ಮಾಡುವುದಾಗಿ ಕೇಂದ್ರ ಸರ್ಕಾರ ಹೇಳಿತ್ತು. ಸದ್ಯ ಈಗ ನಾವು 2024 ಅದು 4 ತಿಂಗಳು ಕಳೆದೋಗಿದೆ. ಬೆಂಗಳೂರು ಈಗ ಸ್ಮಾರ್ಟ್ ಆಗಿದೆಯೇ ಎಂಬುದು ಈಗ ನಮ್ಮ ಮುಂದಿರುವಂತಹ ಪ್ರಶ್ನೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಐ ಲವ್ ಬೆಂಗಳೂರು ಎಂಬಂತಹ ಪ್ರತಿಕೃತಿಗಳು ಕಾಣಸಿಗ್ತಿದ್ದಾವೆ. ಬೇಸರದ ಸಂಗತಿ ಏನಂತಂದರೆ ಅವುಗಳು ಕೂಡ ಧೂಳಿನಿಂದ ಮುಚ್ಚಿ ಹೋಗ್ತಿದ್ದಾವೆ. ಅಂದ ಹಾಗೆ ಏನೆಲ್ಲ ಸಾಧಿಸಿದರೆ ಅದು ಸ್ಮಾರ್ಟ್ ಸಿಟಿ ಆಗುತ್ತದೆ ಎನ್ನಲಾಗಿತ್ತೋ ಅದರಲ್ಲಿ ಒಂದೇ ಒಂದು ಮಾನದಂಡವನ್ನು ಕೂಡ ಬೆಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಸಾಧಿಸಲಿಕ್ಕೆ ಸಾಧ್ಯವೇ ಆಗಿಲ್ಲ. ಇಂದಿಗೂ ಕೂಡ ರಸ್ತೆಗಳು ಗುಂಡಿಗಳಿಂದ ತುಂಬಿದ್ದಾವೆ. ಹಲವಾರು ಜನರು ರಸ್ತೆ ಗುಂಡಿಗಳ ಕಾರಣಕ್ಕಾಗಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ. ಇದೀಗ ಬೇಸಿಗೆಯ ಬೇಗೆಯಲ್ಲಿ ನೀರೂ ಕೂಡ ಸಿಗದೆ ಜನರು ಪರದಾಡ್ತಾ ಇದ್ದಾರೆ. ಇನ್ನು ರಸ್ತೆಗಳು ಸಂಚಾರ ದಟ್ಟಣೆಯಿಂದ ಕಿಕ್ಕಿರಿದಿದ್ದಾವೆ. ಕಸದ ಸಮಸ್ಯೆ ಈಗಲೂ ಕೂಡ ಜನರನ್ನು ಕಾಡ್ತಾ ಇದೆ. ರಸ್ತೆಗಳಲ್ಲಿ ಸಾರ್ವಜನಿಕ ಸಾರಿಗೆಗಳಿಗಿಂತ ವೈಯಕ್ತಿಕ ವಾಹನಗಳ ಬಳಕೆಯೇ ಹೆಚ್ಚಾಗಿದೆ. ಮೇಲಾಗಿ ನಗರದ ಕೊಳಗೇರಿಗಳಲ್ಲಿ ವಾಸಿಸುವಂತಹ ಜನರ ಬದುಕು ಈಗ ಮತ್ತಷ್ಟು ಹದಗೆಟ್ಟೋಗಿದೆ. ಹಲವಾರು ಕೊಳಗೇರಿಗಳ ಜನರು ಈಗಲೂ ಕೂಡ ತಾಟು ತಗಡಿನ ಮನೆಗಳನ್ನು ನಿರ್ಮಿಸಿಕೊಂಡು ಬದುಕ್ತಾ ಇದ್ದಾರೆ. ಅವರಿಗೆ ಪುನರ್ವಸತಿ ಮೂಲಸೌಕರ್ಯಗಳನ್ನು ಒದಗಿಸುವಂತಹ ಯಾವುದೇ ರೀತಿಯ ಕೆಲಸಗಳು ಕೂಡ ಆಗಿಲ್ಲ. ಇದೆಲ್ಲದರ ನಡುವೆ ಅಲ್ಲಲ್ಲಿ ಕೆಲ ಕಾಮಗಾರಿಗಳು ನಡೀತಾ ಇದ್ದಾವೆ, ಆದರೆ ಅವುಗಳು ಕೂಡ ಕಳಪೆಯಾಗಿವೆ ಎಂಬಂತಹ ಆರೋಪಗಳು ಕೂಡ ಕೇಳಿಬರ್ತಿದ್ದಾವೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ರಸ್ತೆಗಳು, ಫುಟ್ಪಾತ್ಗಳು ಕೂಡ ಸ್ಮಾರ್ಟ್ ಆಗಿರಬೇಕಾಗಿತ್ತು, ಆದರೆ ಬೆಂಗಳೂರಿನ ಬಹುತೇಕ ರಸ್ತೆ ಬದಿಯ ಫುಟ್ಪಾತ್ಗಳು ಜನರು ನಡೆಯಲಾಗದೆ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾವೆ. ಕೆಲವೆಡೆ ಒಳಚರಂಡಿಗಳ ಮೇಲೆ ಹಾಕಲಾಗಿರುವಂತಹ ಫುಟ್ಪಾತ್ಗಳ ಕಲ್ಲುಗಳು ಕೂಡ ಒಡೆದು ಹಾಳಾಗೋಗಿದ್ದಾವೆ. ಇನ್ನೂ ಕೆಲವೆಡೆ ಗುಂಡಿ ಬಿದ್ದಿದ್ದಾವೆ. ಮಳೆ ಬಂದರಂತೂ ರಸ್ತೆಗಳ ಮೇಲೆಯೇ ನಾಲೆಯಂತೆ ನೀರು ಹರಿತದೆ. ಇಡೀ ನಗರವೇ ಕೆರೆಯಂತಾಗ್ತದೆ. ಹಲವಾರು ಭಾಗಗಳಲ್ಲಿ ಮನೆಗಳಿಗೆ ನೀರು ನುಗ್ಗೋದು ಪ್ರತಿ ಮಳೆಗಾಲದಲ್ಲೂ ಕೂಡ ಕಟ್ಟಿಟ್ಟ ಬುತ್ತಿ ಎಂಬಂತಾಗಿದೆ. ಮರಗಳು, ಕಟ್ಟಡಗಳ ಮೇಲೆ ನಾನಾ ರೀತಿಯ ಕೇಬಲ್ ವೈರ್ಗಳು ಈಗಲೂ ಕೂಡ ನೇತಾಡ್ತಾ ಇದ್ದಾವೆ. ಇನ್ನು ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಒಂದಾದಂತಹ ಕೆಆರ್ ಮಾರುಕಟ್ಟೆಯನ್ನು 31.4 ಕೋಟಿ ರು ವೆಚ್ಚದಲ್ಲಿ ಸ್ಮಾರ್ಟ್ ಮಾಡಲಿಕ್ಕೆ ಉದ್ದೇಶಿಸಲಾಗಿತ್ತು. 2017 ಕಾಮಗಾರಿಯನ್ನು ಕೂಡ ಆರಂಭಿಸಲಾಗಿತ್ತು. ಕೆಲಸ ಆರಂಭವಾಗಿ 6 ವರ್ಷಗಳ ಬಳಿಕವೂ ಕೂಡ ಕೆಆರ್ ಮಾರುಕಟ್ಟೆಯ ಪರಿಸ್ಥಿತಿ ಹೇಗಿದೆ ಅನ್ನೋದು ನಮ್ಮ ಕಣ್ಣೆದುರೇ ಇದೆ. ಬೆಂಗಳೂರಿನಂಥದ್ದೇ ಪರಿಸ್ಥಿತಿ ರಾಜ್ಯದ ಇತರ 5 ಸ್ಮಾರ್ಟ್ ಸಿಟಿಗಳಲ್ಲೂ ಕೂಡ ಕಾಣಸಿಗ್ತದೆ. ಅಂದ ಹಾಗೆ 2015 ಮತ್ತು 2016 ಎರಡು ಬಾರಿ ದೇಶದಲ್ಲೇ ನಂಬರ್ 1 ಸ್ವಚ್ಛ ನಗರಿ ಎಂಬಂತಹ ಖ್ಯಾತಿ ಗಳಿಸಿದ್ದಂತಹ ಮೈಸೂರು ಈ ವರ್ಷ ಬರೋಬ್ಬರಿ 27ನೇ ಸ್ಥಾನಕ್ಕೆ ಕುಸಿದಿದೆ. ಟಾಪ್ 10 ಕೂಡ ಸ್ಥಾನ ಪಡ್ಕೊಂಡಿಲ್ಲ. ಅಂದರೆ ಮೈಸೂರು ಎಷ್ಟು ಸ್ಮಾರ್ಟ್ ಆಗಿದೆ ಎಂಬುದು ಇದರಲ್ಲೇ ಸ್ಪಷ್ಟ ಆಗ್ತದೆ. ಇದು ಕೇವಲ ಕರ್ನಾಟಕದ ಸ್ಮಾರ್ಟ್ ಸಿಟಿಗಳ ಪರಿಸ್ಥಿತಿ ಮಾತ್ರ ಅಲ್ಲ, ಉದಾಹರಣೆಗೆ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿದ್ದಂತಹ ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನನ್ನು ಕೂಡ ನಾವು ನೋಡ್ಬೋದು. 2015 ಮತ್ತು 2022 ನಡುವೆ 1400 ಕೋಟಿ ರುಗಳ ಅನುದಾನದಲ್ಲಿ ನಗರವನ್ನು ಸ್ಮಾರ್ಟ್ ಮಾಡಲಿಕ್ಕೆ ಉದ್ದೇಶಿಸಲಾಗಿತ್ತು. ಆದರೆ ಈವರೆಗೆ ಆ ನಗರ ಸ್ಮಾರ್ಟ್ ಆಗಿಯೇ ಇಲ್ಲ. ಬದಲಾಗಿ ನಗರದ ಹೊರವಲಯದಲ್ಲಿರುವಂತಹ ಪ್ರಸಿದ್ಧ ಬಾಸ್ಮತಿ ಭತ್ತದ ಕೃಷಿಗೆ ಮೂಲವಾಗಿದ್ದಂತಹ ಸಿಹಿ ನೀರಿನ ತೊರೆಗಳು, ಕೆರೆಗಳು ಕಣ್ಮರೆಯಾಗಿದ್ದಾವೆ. ನಗರಕ್ಕೆ ಉತ್ತಮವಾದ ಕ್ರಿಯಾಶೀಲ ಮಾಸ್ಟರ್ ಪ್ಲಾನ್ ಕೂಡ ಇಲ್ಲ. ಸ್ಮಾರ್ಟ್ ಸಿಟಿ ಯೋಜನೆ ಜಾರಿಯಾದಾಗಿನಿಂದ ಈವರೆಗೆ ನಗರದಲ್ಲಿ ಜೀವಂತವಾಗಿರುವಂತಹ ಏಕೈಕ ಉದ್ಯಮ ಅಂದರೆ ಅದು ರಿಯಲ್ ಎಸ್ಟೇಟ್ ಮಾತ್ರ ಅಂತ ಅಲ್ಲಿನ ತಜ್ಞರು ಹೇಳ್ತಿದ್ದಾರೆ. ಹಾಗಾದರೆ ಕಳೆದ 9 ವರ್ಷಗಳಲ್ಲಿ ಈ ದೇಶದಲ್ಲಿ ಸ್ಮಾರ್ಟ್ ಆಗಿದ್ದೇನು, ಸ್ಮಾರ್ಟ್ ಸಿಟಿ ಮಿಷನ್ ಏನು ಮಾಡ್ತಾ ಇದೆ, ಸ್ಮಾರ್ಟ್ ಸಿಟಿಗಳು ಎಲ್ಲಿದ್ದಾವೆ, ಎಲ್ಲದಕ್ಕೂ ಉತ್ತರ 0 ಮಾತ್ರ. ಮೋದಿ ಅವರ ಹಲವಾರು ಜುಮ್ಲಾಗಳಲ್ಲಿ ಸ್ಮಾರ್ಟ್ ಸಿಟಿ ಎಂಬುದು ಸ್ಮಾರ್ಟ್ ಜುಮ್ಲಾ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.